गंडन मेले किलो गट्ले प्रीति प्रेम एल्ला इट्कोंबिट्टिदिया ಹಾಗಿದ್ದಾಗ ಯಾಕೆ ಯೋಚನೆ ಮಾಡ್ತಿದ್ಯಾ? ಮಾಡು, ಫೋನ್ ಮಾಡು. ಇಲ್ದಿದ್ರೆ ನಿನ್ನ ಮೈದನ ರವಿ ಕಮಿಷನರ್ ಹತ್ರ ಹೋಗಿ ಆ ಚಿಪ್ಪನ್ನ ಕೊಟ್ಟು ಬಿಡ್ತಾನೆ. ನಮ್ಮ ದೇಶದಲ್ಲಿ ತಾಳಿ ಸೆಂಟಿಮೆಂಟ್ ಫುಲ್ ವರ್ಕೌಟ್ ಆಗುತ್ತೆ, ಅದನ್ನ ಕಂಟ್ರೋಲ್ ಮಾಡೋಕ್ಕಾಗಲ್ಲ. ಹಾ, ಮಾಡು ಮಾಡು ಮಾಡು. ಅತ್ಗೆ ಹೇಳಿ. ಅತ್ಗೆ, ರವಿ ಎಲ್ಲಿದ್ಯಾ? ನಾನು ಕಮಿಷನರ್ ಆಫೀಸ್ ಎದುರುಗಡೆ ನಿಂತಿದ್ದೀನಿ. ಕಮಿಷನರ್ ಹತ್ರ ಆ ಚಿಪ್ಪನ್ ಕೊಟ್ಟಾಯ್ತಾ? ಇನ್ನು ಇಲ್ಲ ಅತ್ಗೆ, ಈ ಕೊಡಕ್ ಹೋಗ್ತಾ ಇದ್ದೀನಿ. ಅತ್ಗೆ, ಏನಾಯ್ತು ಅತ್ಗೆ? ಏನಾದರೂ ಸಮಸ್ಯೆನಾ? ಒಂದ್ ಕೆಲಸ ಮಾಡು, ಟೈಮ್ ವೇಸ್ಟ್ ಮಾಡದೆ ಆ ಚಿಪ್ನ ಆದಷ್ಟು ಬೇಗ ಕಮಿಷನರ್ಗೆ ಕೊಟ್ಟು ಬಿಡು. ಸರಿ ಅದಕ್ಕೆ. ನಾನು ಫೋನ್ ಕಟ್ ಮಾಡಿದ್ದ ಮರುಕ್ಷಣ ನೀನು ಕಮಿಷನರ್ ಮುಂದೆ ಇರಬೇಕು, ಅರ್ಥ ಆಯ್ತಾ? ಸರಿ ಅದ್ಗೆ, ನಾನು ಹೋಗಿ ಕೊಡ್ತೀನಿ. ಇಡ್ತೀನಿ. ನೀನು ಹೇಳೋದನ್ನೆಲ್ಲ ನಾನು ವಿಚಾರಿಸ್ತಿದ್ದೀನಿ. ಇಲ್ಲ, ಏನು ಪ್ರಾಬ್ಲಮ್ ಆಗಲ್ಲ, ನಾನು ನೋಡ್ಕೋತೀನಿ, ಡೋಂಟ್ ವರಿ. ಹಾ, ಓಕೆನಾ? ಹಾ, ಓಕೆ ಓಕೆ. ಹಾ, ಓಕೆ ಓಕೆ. ನಮಸ್ಕಾರ ಸರ್. ಹಾ, ನಮಸ್ಕಾರ. ಟೇಕ್ ಯುವರ್ ಸೀಟ್. ಹಾ, ಥ್ಯಾಂಕ್ ಯು ಸರ್. ಐ ವಿಲ್ ಕಾಲ್ ಯು ಬ್ಯಾಕ್. ಹಾ, ಹೇಳಿ ಸರ್. ನಮ್ಮ ಅತ್ತಿಗೆ ಮಹಾಲಕ್ಷ್ಮಿ ಪರವಾಗಿ ಕಂಪ್ಲೇಂಟ್ ಕೊಡೋಕೆ ಬಂದಿದ್ದೀನಿ. ಯಾರ ಮೇಲೆ ಕಂಪ್ಲೇಂಟು? ಅದು ಕೇಂದ್ರ ಸಚಿವೆ ಶಕುಂತಲಾ ದೇವಿ ಮೇಲೆ, ಅವ್ರ ಮೇಲೆ ಒಂದು ಕಂಪ್ಲೇಂಟ್ ಕೊಡಬೇಕಾಗಿತ್ತು. ಏನು ಹೇಳ್ತಾ ಇದ್ದೀರಾ? ಮಿನಿಸ್ಟರ್ ಮೇಲೆ ಕಂಪ್ಲೇಂಟಾ? ಏನು ಕಂಪ್ಲೇಂಟು ಸರ್? ಸರ್, ಇದು ನಮ್ಮ ಅತ್ತಿಗೆ ಮಹಾಲಕ್ಷ್ಮಿ ಬರೆದು ಕೊಟ್ಟಿರೋ ಕಂಪ್ಲೇಂಟ್. ಮಿನಿಸ್ಟರ್ ಮೇಲೆ ಸರಿಯಾದ ಆಧಾರದ ಜೊತೆ ಕಂಪ್ಲೇಂಟ್ ಕೊಟ್ಟಿದ್ದೀವಿ, ಅವ್ರ ಮೇಲೆ ಖಂಡಿತ ಆಕ್ಷನ್ ತಗೋತೀರಲ್ವಾ ಸರ್? ನಿಮ್ಗೆ ಅದ್ರ ಬಗ್ಗೆ ಯಾವ ಸಂದೇಹನೂ ಬೇಡ. ಥ್ಯಾಂಕ್ ಯು ಸರ್. ಓಕೆ, ಹೊರಡಿ. ನಾನು ಹೊರಡ್ತೀನಿ ಸರ್. ಓಕೆ. ರವಿ ಕಮಿಷನರ್ ಆಫೀಸ್ ಇಂದಾನೇ ಫೋನ್ ಮಾಡ್ತಾ ಇದ್ದಾನೆ. ಒನ್ ಮಿನಿಟ್. ಆ ರವಿ ಹೇಳು,
ಅದಕ್ಕೆ ಕಮಿಷನರ್ಗೆ ಚಿಪ್ ಕೊಟ್ಟಿದ್ದಾಯ್ತು. ಕಮಿಷನರ್ ಹತ್ರ ಚಿಪ್ ಕೊಟ್ಟಿಯಾ? ವೆರಿ ಗುಡ್. ಅದಕ್ಕೆ ನೀವೆಲ್ಲಿದ್ದೀರಾ? ಶಕುಂತಲಾ ದೇವಿ ಮನೆಯಲ್ಲ? ಹೌದು, ಇಲ್ಲೇ ಇದ್ದೀನಿ. ನನ್ನ ಮುಂದೆನೆ ಕೈ ಕಟ್ಕೊಂಡು ನಿಂತಿದ್ದಾರೆ. ಅದಕ್ಕೆ ಅಲ್ಲೇನು ಪ್ರಾಬ್ಲಮ್ ಇಲ್ಲ ತಾನೆ? ಯಾವ ಪ್ರಾಬ್ಲಮ್ಮೂ ಇಲ್ಲ. ನೀನೊಂದು ಕೆಲಸ ಮಾಡು, ನೀನು ಮನೆಗೆ ಹೋಗು. ನಾನು ನಮ್ಮ ಮಾಜಿ ಮಿನಿಸ್ಟರ್ ಶಕುಂತಲಾ ದೇವಿನ ಪೊಲೀಸ್ಗೆ ಹ್ಯಾಂಡ್ ಓವರ್ ಮಾಡಿ ಬರ್ತೀನಿ, ಸರಿನಾ? ಸರಿ ಅತ್ಗೆ. ಅತ್ಗೆ ಹಾಗೆ ಹುಷಾರು. ಮೀನ್ ಹಿಡಿಯೋದಿಕ್ಕೆ ಗಾಳಕ್ಕೆ ಹುಳ ಸಿಕ್ಕಾಕಿಸ್ದಾಗೆ ನೀನು ನನ್ನ ಗಂಡನ್ನ ತೋರಿಸಿ ನನ್ನ ಬಗ್ಗಿಸ್ಬೇಕು ಅಂತ ಆಸೆ ಪಟ್ರೆ ನಾನ್ ನಿನ್ನ ಸುಮ್ಮನೆ ಬಿಟ್ಬಿಡ್ತೀನ? ಈ ಜಗತ್ತಲ್ಲಿ ನಾನು ತುಂಬಾ ಇಷ್ಟಪಡೋದು ನನ್ನ ಗಂಡನ್ನ. ಆ ಪಾಯಿಂಟ್ನ ಇಟ್ಕೊಂಡು ನನ್ನ ಪ್ರಾಮಾಣಿಕತೆಗೆ ಬೆಲೆ ಕಟ್ಟದ್ಯಲ್ಲ, ಅಲ್ಲೇ ನೀನ್ ಮೋಸ ಹೋಗಿದ್ದು. ಇನ್ನು ಸ್ವಲ್ಪ ಹೊತ್ತಲ್ಲಿ ಪೊಲೀಸ್ ಇಲ್ಲಿಗೆ ಬರ್ತಾರೆ, ನಿನ್ನ ಅರೆಸ್ಟ್ ಮಾಡ್ಕೊಂಡು ಹೋಗ್ತಾರೆ. ಸೊ ಇನ್ನು ಸ್ವಲ್ಪ ಹೊತ್ತಲ್ಲಿ ನಿನ್ನ ಜೀವನನೇ ಮುಗ್ದು ಹೋಗುತ್ತೆ, ಅರ್ಥ ಆಯ್ತಾ? ಒಂದು ಚಿಪ್ ಕೊಟ್ಟು ನನ್ನ ಮೇಲೆ ಕಂಪ್ಲೇಂಟ್ ಕೊಟ್ಬಿಟ್ರೆ ಪೊಲೀಸ್ನವರು ತಕ್ಷಣ ನನ್ನನ್ನು ಅರೆಸ್ಟ್ ಮಾಡಿ ಕರ್ಕೊಂಡು ಹೋಗೋದಕ್ಕೆ ಬಂದ್ಬಿಡ್ತಾರಾ? ಏಯ್, ನಾನು ನಿನ್ನ ಹಾಗೆ ಒಂಟಿ ಮನುಷ್ಯ ಅಲ್ಲ. ನನ್ನ ಮುಂದೆ ಪದವಿ ಇದೆ, ಪಕ್ಷ ಇದೆ, ಜನಗಳಿದ್ದಾರೆ. ಅದನ್ನೆಲ್ಲ ದಾಟಿ ಬಂದು ಪೊಲೀಸ್ನವರು ನನ್ನನ್ನು ಟಚ್ ಮಾಡಿಬಿಡ್ತಾರಾ? ಅದಕ್ಕೆ 108 ಫಾರ್ಮಾಲಿಟೀಸ್ ಇದೆ, ಗೊತ್ತಾ ನಿನಗೆ? ಫಾರ್ಮಾಲಿಟೀಸ್, ಇಷ್ಟು ಫಾರ್ಮಾಲಿಟೀಸ್ ಬೇಕಾದರೂ ಇರಲಿ, ಅದನ್ನೆಲ್ಲ ದಾಟಿ ಕಾನೂನು ನ್ಯಾಯನ ನಾನು ನಂಬ್ತೀನಿ. ನಿನಗೆ ಕೊಡಬೇಕಾಗಿರೋ ಶಿಕ್ಷೆನ ಆ ಕಾನೂನು ಖಂಡಿತ ಕೊಡುತ್ತೆ. ಒಂದು ವೇಳೆ ಹಾಗೆ ನನಗೆ ಶಿಕ್ಷೆ ಸಿಕ್ಕಿದ್ರು, ಅಯ್ಯಯ್ಯೋ ನನಗೆ ಎದೆ ನೋಯ್ತಿದೆ ಅಂತ ಹೇಳಿ ಹಾಸ್ಪಿಟಲಲ್ಲಿ ಅಡ್ಮಿಟ್ ಆಗ್ಬಿಡ್ತೀನಿ. ಅಲ್ಲಿ ನನಗೆ ರಾಜೋಪಚಾರ ನಡೆಯುತ್ತೆ. ಅದಾದ ಮೇಲೆ ನಿನ್ನ ಪರಿಸ್ಥಿತಿ, ನಿನ್ನ ಗಂಡನ ಪರಿಸ್ಥಿತಿ ಏನಾಗುತ್ತೆ ಅಂತ ಯೋಚನೆ ಮಾಡಿದೀಯಲ್ಲ ಚೋ. ತಪ್ಪೇ ಮಾಡ್ದಿರೋ ನಿನ್ನ ಗಂಡ ನಿನ್ನಿಂದ ಶಿಕ್ಷೆ ಅನುಭವಿಸ್ತಾನೆ. ಹಾಗೆ ನನ್ನ ಪಕ್ಷದವರು ನಿನ್ನನ್ನು ಜೀವಂತವಾಗಿ ಬಿಡೋದಿಲ್ಲ, ನಿನ್ನ ಮನೆ ಅಂಗಡಿ ಎಲ್ಲನ್ನು ನುಚ್ಚು ನೂರು ಮಾಡಿಬಿಡ್ತಾರೆ. ಪ್ರಿಯಾ, ಈ ರೆಸ್ಟೋರೆಂಟ್ ಬಗ್ಗೆ ಒಂದು ವಿಷಯ ನಿನಗೆ ಗೊತ್ತಾ? ನಮಗೆಲ್ಲ ತುಂಬಾ ಫೇವರೇಟ್. ಹೌದು, ಮದುವೆ ಆದ ಹೊಸದ್ರಲ್ಲಿ ನಾನು ಮತ್ತೆ ನಿಮ್ಮಮ್ಮನು ಅವಾಗವಾಗ ಇಲ್ಲಿ ಬಂದು ಊಟ ಮಾಡ್ತಾ ಇದ್ವಿ. ಅದನ್ನೆಲ್ಲ ಹೇಳಿಲ್ವಾ? ಅಪ್ಪ ಅಮ್ಮ ಇನ್ನೂ ಬಂದಿಲ್ಲ, ನಾವಲ್ಲೋ ಕೂತಿರೋಣ. ಕೂತ್ಕೋ. ಸರ್, ಮೆನು ಕಾರ್ಡ್. ಅಂಕಲ್, ನಮ್ಮ ಅಮ್ಮ ಬರ್ತಿದ್ದಾರೆ, ಅವ್ರು ಬಂದ ತಕ್ಷಣ ಆರ್ಡರ್ ಮಾಡ್ತೀವಿ. ಸರಿನಮ್ಮ. ಓಕೆ ಸರ್, ಓಕೆ. ಏನಪ್ಪ ನೀವು ಅದನ್ನೇ ಹೇಳ್ತಿದ್ರಿ ತಾನೆ? ನಿಮ್ಮಮ್ಮ 1:30 ಬರ್ತೀನಿ ಅಂತಲ್ವಾ ಹೇಳಿದ್ದು? ಹೌದಪ್ಪ. ಟೈಮ್ 1:30 ಆಯ್ತು, ಇನ್ನೂ ಬರ್ಲಿಲ್ಲ. ಬರ್ತಾ ಇರ್ಬೋದು. ಪ್ರಿಯಾ, ನಿಮ್ಮಮ್ಮ ತಾನೇ ಇಲ್ಲಿಗೆ ಬರಕ್ ಹೇಳಿದ್ದು? ಹೌದಪ್ಪ, ಅಮ್ಮನೇ ಬರಕ್ ಹೇಳಿದ್ದು. ಅದ್ರಲ್ಲಿ ಏನ್ ಡೌಟ್? ಡೌಟ್ ಎಲ್ಲ ಇಲ್ಲ, ಸುಮ್ನೆ ಹಾಗೆ ಕೇಳ್ದೆ. ಅದು ನಿಮ್ಮಮ್ಮ ಹೇಳ್ದೆ ನಾನಾಗೆ ಬಂದು ಅವಳನ್ನ ನೋಡಿ ಅನವಶ್ಯಕವಾಗಿ ಮುಜುಗರ ಪಡಬಾರ್ದಲ್ವಾ? ಇಲ್ಲಪ್ಪ, ಅಮ್ಮ ನಿಮ್ಮನ್ನ ನೋಡಿ ಮುಜುಗರ ಪಡೋದಿಲ್ಲ, ನಿಜವಾಗ್ಲೂ ಸಂತೋಷ ಪಡ್ತಾರೆ. ಹ್ಮ್,
ನಿನ್ನ ನಾದಿನಿ ಕಮಲನ ಮದುವೆ ಕೂಡ ನಿಂತು ನಿಲ್ಲಿಸ್ಬಿಡ್ಲ. ಯಾಯ್ ಏಯ್